ನಮಸ್ತೆ ಸ್ನೇಹಿತರೆ, ಕೆಲವು ಹೆಣ್ಮಕ್ಳು ಅವ್ರ ಮನೇಲಿ ಪಾತ್ರನೇ ಬೆಳಗಲ್ಲ, ಇನ್ನು ಗಂಡನ ಮನೆಗೆ ಹೋದ್ಮೇಲೆ ಅವ್ರ ಮನೆ ಹೆಂಗ್ ಬೆಳಗ್ತಾರೋ. ನನ್ ಮೇಲೆ ಆಣೆ ಇಟ್ಟಳು. ಸರ್ ಸರಿಯಾಗಿ ಹೇಳಕ್ ಬಿಡ್ತೀನಿ, ಕೇಳ್ತೀಯ? ಜೀವನದಲ್ಲಿ ನಾವೇನೇ ಸಂಪಾದನೆ ಮಾಡಲಿ, ಎಷ್ಟೇ ಸಂಪಾದನೆ ಮಾಡಲಿ, ಎಷ್ಟೇ ಕೂಡಿಡ್ಲಿ, ಕೊನೆಗೆ ನಾವು ಸತ್ತ ಮೇಲೆ ನಮ್ಮ ದೇಹ ಸೇರೋದು ಮಣ್ಣಿಗೇನೆ, ನಾವೇನು ಒತ್ಕೊಂಡು ಹೋಗಲ್ಲ ಅಂತ ಬುದ್ಧಿವಾದ ಹೇಳೋ ಬಡ್ಡಿ ಮಕ್ಕಳೇ ಜಾಸ್ತಿ ದುಡ್ಡು ಮಾಡಿರ್ತಾರೆ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ನನ್ನ ನಮ್ಮಅಪ್ಪನ್ನು ನೋಡಿ ನೀವಿಬ್ರು ಅಣ್ಣ ತಂದಿರಾ ಅಂತ ಕೇಳ್ತಾರೆ. ಅವ್ರ ಮಾತಿನ ಅರ್ಥ ನಮ್ಮಅಪ್ಪನಿಗೆ ವಯಸ್ಸು ಕಮ್ಮಿ ಆಗಿದೆ ಅಂತಲ್ಲ, ನನಗೆ ವಯಸ್ಸು ಜಾಸ್ತಿ ಆಗಿರ್ಬೋದು ಅಂತ. ಹೃದಯಕ್ಕೆ ಬೇಯಿಸಕ್ ಹೋಗಿದೆ, ಕಾಲಾದ್ರೂ ಬೇಯಿಸಿದ್ರೆ ಕಾಲು ಸೂಪಾದ್ರೂ ಕುಡಿಬೋದಾಗಿತ್ತಾನೆ. ಆಮೇಲೆ ನಿನ್ನ ನೆನಪಲ್ಲಿ ಹಿಂದು ಅಂದಲ್ಲ, ಆ ಹಿಂದು ಇನ್ನ ನನ್ನ ನೆನಪಲ್ಲಿ ಅವಳ. ಜೀವನದಲ್ಲಿ ನಮಗೆ ಸಹಾಯ ಮಾಡೋ ಜನಕ್ಕಿಂತ ಮೋಸ ಮಾಡೋ ಜನಗಳೇ ಜಾಸ್ತಿ ಇರ್ತಾರೆ. ಅಕಸ್ಮಾತ್ ಯಾರಾದರೂ ನಿಮಗೆ ಮೋಸ ಮಾಡಿದ್ರೆ ತಲೆನೇ ಕೆಡಿಸ್ಕೋಬೇಡಿ, ನೀವು ಅವ್ರ ಜೊತೆನೇ ಇದ್ದು ಸರಿಯಾದ ಟೈಮ್ ನೋಡಿ ನೀವು ಮೋಸ ಮಾಡಿಬಿಡಿ. ಜೀವನದಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಯಾರಿಗೂ ದ್ರೋಹ ಮಾಡಿಲ್ಲ. ಆದರೂ ನಾನು ಊರಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಾಯಿಗಳೆಲ್ಲ ನನ್ನ ನೋಡಿ ಬೊಗಳ್ತವೆ. ನಾನೇನ್ ಮಾಡ್ದೆ ಅಂತ ನಿನ್ನಿಂದಲೇ ನಿನ್ನಿಂದಲೇ ಅಂತ ಇದ್ದ? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ ನನ್ ಬಗ್ಗೆ. ನಮ್ ಜನ ಹೆಂಗೆ ಅಂದ್ರೆ, ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಇರ್ಲಿ ಬಿಡಮ್ಮ ಅಂತಾರೆ, ಅದೇ ಗಂಡ್ ಮಕ್ಳು ತಪ್ಪು ಮಾಡಿದ್ರೆ ಉಗಿರೋ ನನ್ಗೆ ಅಂತಾರೆ. ನಿಜ ತಾನೆ. ಕರ್ನಾಟಕ ಸಂಚಾರ ಪೊಲೀಸ್ ಇಲಾಖೆಗೆ ನಾನು ನೇರವಾದಂಥ ಸವಾಲನ್ನು ಹಾಕ್ತಾ ಇದ್ದೇನೆ ಅಂತ ತಮಾಷೆಗೂ ಹೇಳಕ್ ಹೋಗ್ಬಿಡಿ, ಗೊತ್ತಲ್ಲ ಹೆಂಗ್ ಫೈನ್ ಆಗ್ತಾರೆ ಅಂತ. ಸೊಳ್ಳೆ ನಿನಗೆ ಕಚ್ತಾಯ್ತಾ? ನೆಕ್ಸ್ಟ್ ಟೈಮ್ ಏನಾದರೂ ಕಚ್ಚಿದ್ರೆ ನೀನೇ ಸೊಳ್ಳೆ ಕಚ್ಚಿಬಿಡು. ನಮಸ್ತೆ ಸ್ನೇಹಿತರೆ, ಇವತ್ತು ಒಬ್ರು ಬಂದು ಕೇಳಿದ್ರು ನಿನ್ನ ಲೈಫ್ ಹೇಗೆ ನಡೀತಾ ಇದೆ ಅಂತ. ಅದೇ ಸಮಯಕ್ಕೆ ಇನ್ನೊಬ್ರು ಬಂದು ಕೇಳಿದ್ರು ಇವತ್ತು ಬೆಳಿಗ್ಗೆ ಏನು ತಿಂದೆ ಅಂತ. ಅದಕ್ಕೆ ನಾನು ಇಬ್ಬರಿಗೂ ಒಂದೇ ಉತ್ತರ ಕೊಟ್ಟೆ, ಏನು ಹೇಳಿ? ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ.